ಪವಿತ್ರ ಇಸ್ಲಾಂ ತಾಂಟಳು ಮಂಟಳು ಇಲ್ಲಿ ಯಾವತ್ತೂ ಕೂಡ ಕರೆ ಕೊಡುವುದಿಲ್ಲ. ಆ ರೀತಿಯ ಕರೆಗಳನ್ನು ನೀಡುವಂತಹ ಜನರನ್ನ ಸಮಾಜ ಬಹಿಷ್ಕರಿಸಬೇಕಾಗಿದೆ. ಯಾವತ್ತೂ ಕೂಡ ಇಸ್ಲಾಂ ಧರ್ಮ ಹಿಂಸೆಯನ್ನ ಬೋಧಿಸುವುದಿಲ್ಲ, ಶಾಂತಿಯನ್ನ ಬೋಧಿಸುವಂತಹ ಧರ್ಮ. ಯಾವುದೋ ಧಾರ್ಮಿಕವಾದಂತಹ ಜ್ಞಾನವಿಲ್ಲದ ಅಲ್ಪ ಜನರು ಅಲ್ಪ ಜ್ಞಾನಿಗಳು ಮಾಡುವಂತಹ ಹೇಯವಾದಂತಹ ನೀಚವಾದ ಕೆಲಸಗಳಿಂದ ಇವತ್ತು ಧರ್ಮಗಳಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಪವಿತ್ರ ಇಸ್ಲಾಂ ತಾಂಟೋಳು ಮೋಂಟೋಳು ಕಲಿಸುವುದಿಲ್ಲ. ಪವಿತ್ರ ಇಸ್ಲಾಂ ಆ ರೀತಿ ಜನರನ್ನ ತಾಂಟ್ಲಿಕ್ಕೆ ಹೇಳಲಿಕ್ಕೆ ಪವಿತ್ರ ಇಸ್ಲಾಂ ಕಲಿಸುವುದಿಲ್ಲ. ಧರ್ಮದ ಜ್ಞಾನವಿಲ್ಲದ, ಧಾರ್ಮಿಕ ವಿದ್ಯಾಭ್ಯಾಸವಿಲ್ಲದ, ಧರ್ಮದ ABCD ಗೊತ್ತಿಲ್ಲದಂತಹ, ಧರ್ಮದ ಮೂಲ ಆಶಯಗಳು ತಿಳಿಯದಂತಹ ಕೆಲವು ಅಲ್ಪಜ್ಞಾನಿಗಳು ಹೇಳುವಂತ ಹೇಳಿಕೆಗಳಿಂದ ಈ ಸಮಾಜದಲ್ಲಿ ಅಶಾಂತಿ ಮತ್ತು ಸಮಾಜದಲ್ಲಿ ಬಿರುಕುಂಟಾಗುವಂತಹ ಕೆಲಸಗಳನ್ನ ಕೆಲವು ಅಲ್ಪಜ್ಞಾನಿಗಳು ಕಲಿಯಲಿ ಮಾಡುತ್ತಾ ಇದ್ದಾರೆ. ಯಾವತ್ತೂ ಕೂಡ ಧರ್ಮ ಇದಕ್ಕೆ ಪ್ರೋತ್ಸಾಹವನ್ನ ನೀಡುವುದಿಲ್ಲ. ಪವಿತ್ರ ಇಸ್ಲಾಂ ಪ್ರವಾದಿ ಪೈಗಂಬರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದಂತ ಒಂದು ಮಾತಿದೆ, ಲಾ ತತಮನ್ನೌ ಲಿಕಾ ಅಲ್ಲಾದು, ನೀವು ಯಾವತ್ತೂ ಕೂಡ ಶತ್ರುವನ್ನ ಕಾಣಲು ಬಯಸಬಾರದು, ಶತ್ರುವನ್ನ ಕಾಣಲಿಕ್ಕೆ ನೀವು ಬಯಸಬಾರದು, ಅಥವಾ ಒಂದು ಸಂಘರ್ಷವನ್ನ ಉಂಟು ಮಾಡಲಿಕ್ಕೆ, ಒಂದು ಯುದ್ಧವನ್ನ ಮಾಡಲಿಕ್ಕೆ, ಒಂದು ಹೋರಾಟವನ್ನ ಮಾಡಲಿಕ್ಕೆ, ಅಥವಾ ಗಲಾಟೆ ದೊಂಬಿಗಳನ್ನ ಮಾಡುವುದನ್ನು ನೀವು ಯಾವತ್ತೂ ಕೂಡ ಬಯಸಬಾರದು. ಲಾ ತತಮನ್ನೌ ಲಿಕಾ ಅಲ್ಲಾದು, ಇದು ಪ್ರವಾದಿ ಪೈಗಂಬರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾತು. ನೀವು ಯಾವತ್ತೂ ಕೂಡ ದೊಂಬಿ ಕಲಹ ಗಲಾಟೆಗಳನ್ನ ಬಯಸಬಾರದು. ಇದು ಪವಿತ್ರ ಇಸ್ಲಾಂ ಕಲಿಸಿಕೊಡುವಾಗ ತಾಂಟಳು ಮೋಂಟಳು ಹೇಳಿಕೆ ನೀಡುವಂತಹ ಅಲ್ಪಜ್ಞಾನಿಗಳು, ಆ ಅಲ್ಪಜ್ಞಾನಿಗಳ ಮಾತುಗಳಿಂದ ಇವತ್ತು ಸಮಾಜದಲ್ಲಿ ಅಶಾಂತಿ ನಿರ್ಮಾಣವಾಗುತ್ತಾ ಇದೆ. ಯಾವತ್ತೂ ಕೂಡ ಮುಸಲ್ಮಾನರು ಯಾವುದೇ ರಾಜಕೀಯ ಪಕ್ಷಗಳ ಗುಲಾಮರಲ್ಲ. ಮುಸಲ್ಮಾನರಿಗೆ ಯಾವತ್ತೂ ಯಾವುದೇ ರಾಜಕೀಯ ಪಕ್ಷಗಳಿಲ್ಲ. ಇಲ್ಲೋ ಇಲ್ಲಿ ಅಧಿಕೃತವಾದಂತಹ ಅಥವಾ ಯಾವುದೇ ಒಂದು ರಾಜಕೀಯ ಪಕ್ಷ ಮುಸಲ್ಮಾನರನ್ನ ಪ್ರತಿನಿಧೀಕರಿಸಿರುವುದಿಲ್ಲ. ಕೆಲವರು ಸಮುದಾಯದ ಹೆಸರಿನಲ್ಲಿ ಇವತ್ತು ರಾಜಕೀಯವನ್ನ ಮಾಡ್ತಾ ಇದ್ದಾರೆ, ಇಸ್ಲಾಮಿನ ಹೆಸರಿನಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ, ಮಸೀದಿಯ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಪವಿತ್ರ ಇಸ್ಲಾಮಿನ ಶ್ಲೋಕಗಳನ್ನ ಬಳಸಿಕೊಂಡು ತಮ್ಮ ರಾಜಕೀಯ ಲಾಭಕ್ಕೆ ಬೇಕಾಗಿ ಇಲ್ಲಿ ಕೆಲವೊಂದು ಹೇಯವಾದಂತಹ ಘಟನೆಗಳನ್ನ ಅಥವಾ ನೀಚವಾದಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ನಿಜವಾಗಿ ಅವರಿಗೂ ಪವಿತ್ರ ಇಸ್ಲಾಮಿಗೂ ಯಾವುದೇ ಸಂಬಂಧವಿಲ್ಲ. ಯಾರು ಕೂಡ ಯಾವುದೇ ಒಂದು ರಾಜಕೀಯ ಪಕ್ಷವನ್ನ ಇಲ್ಲಿಯ ಮುಸಲ್ಮಾನರು ಪ್ರತಿನಿಧೀಕರಿಸುವುದಿಲ್ಲ. ಕೆಲವರು ಕೆಲವೊಂದು ರಾಜಕೀಯ ಪಕ್ಷಗಳು ಮುಸಲ್ಮಾನರ ಅಧಿಕೃತ ರಾಜಕೀಯ ಪಕ್ಷಗಳ ರೀತಿಯಲ್ಲಿ ಪೋಸು ಕೊಟ್ಟು ನಾವು ಸಮುದಾಯದ ಸಂರಕ್ಷಕರು, ನಾವು ಸಮುದಾಯದ ರಾಜಕೀಯ, ನಮ್ಮದು ಸಮುದಾಯದ ರಕ್ಷಣೆಗೆ ಬೇಕಾಗಿ ಇರುವಂತಹ ಒಂದು ರಾಜಕೀಯ ಪಕ್ಷ ಇಲ್ಲ, ಅಂತಹ ಒಂದು ರಾಜಕೀಯ ಪಕ್ಷ ಇಲ್ಲಿಯ ಮುಸಲ್ಮಾನರಿಗೆ ಇಲ್ಲವೇ ಇಲ್ಲ. ಯಾರು ಕೂಡ ಅದಕ್ಕೆ ಅವಕಾಶವನ್ನ, ಮುಸ್ಲಿಂ ಸಮುದಾಯ ಅದಕ್ಕೆ ಅವಕಾಶವನ್ನ ಕೊಡುವುದಿಲ್ಲ. ಆದ್ರಿಂದ ಪವಿತ್ರ ಇಸ್ಲಾಂ ಸಮಾಜ ಬಹಿಷ್ಕರಿಸಬೇಕಾಗಿದೆ. ಅವರ ನೀಚ ಕಾರ್ಯಗಳನ್ನ